ಅಮೆರಿಕದಲ್ಲಿ ಈ ಬಾರಿ ನಡೆದಿರುವಂತಹ ಅಧ್ಯಕ್ಷೀಯ ಚುನಾವಣೆ ಭಾರಿ ಹಿಂಸಾತ್ಮಕವಾಗಿದೆ. ಈ ಹಿಂದೆ ಎರಡು ಬಾರಿ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಅದೃಷ್ಟವಶಾತ್ ಟ್ರಂಪ್ ಅವರು ಬಚಾವಾಗಿದ್ರು. ಈಗ ಕಮಲಾ ಹ್ಯಾರಿಸ್ ಕಚೇರಿಯ ಮೇಲೂ ಕೂಡ ಗುಂಡಿನ ದಾಳಿ ನಡೆದಿದೆ. ರಿಪಬ್ಲಿಕನ್ ಪಾರ್ಟಿಯಿಂದ ಟ್ರಂಪ್ ಅವರು ಸ್ಪರ್ಧೆಯನ್ನ ಮಾಡಿದ್ರೆ, ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಕಮಲಾ ಹ್ಯಾರಿಸ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಟ್ರಂಪ್ ಮೇಲಿನ ದಾಳಿ ಬಳಿಕ ಈಗ ಕಮಲಾ ಹ್ಯಾರಿಸ್ ಕಚೇರಿಯ ಮೇಲೂ ಕೂಡ ಅಟ್ಯಾಕ್ ಆಗಿದ್ದು, ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯ ಘಟನೆ ನಡೆದಿರೋದು ಆತಂಕದ ವಾತಾವರಣ ಸೃಷ್ಟಿ ಮಾಡಿದೆ. ಟೆಂಪೆಯಲ್ಲಿ ಸದರ್ ಅವೆನ್ಯೂ ಹಾಗೂ ಪ್ರಿಸ್ಟ್ ಡ್ರೈವ್ನ ಡೆಮೊಕ್ರೆಟಿಕ್ ನ್ಯಾಷನಲ್ ಕಮ್ಯುನಿಟಿ ಪ್ರಚಾರದ ಕಚೇರಿಯಲ್ಲಿ ಈ ದಾಳಿ ನಡೆದಿದೆ. ಮಧ್ಯರಾತ್ರಿ ವೇಳೆ ಗುಂಡಿನ ದಾಳಿ ನಡೆದಿರೋದ್ರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಕಟ್ಟಡದ ಕಿಟಕಿ ಗಾಜುಗಳು ಒಡೆದು ಬಿಟ್ಟಿದೆ. ಘಟನಾ ಸ್ಥಳದಲ್ಲಿ ಪರಿಶೀಲನೆ ನಡೆಯುತ್ತಿದ್ದು ತನಿಖೆ ಮುಂದುವರೆದಿದೆ. ಕಮಲಾ ಹ್ಯಾರಿಸ್ ಕಚೇರಿಯ ಸಿಬ್ಬಂದಿ ಹಾಗೂ ಇತರರಿಗೆ ಭದ್ರತೆಯನ್ನ ಹೆಚ್ಚಿಸಲು ಹೆಚ್ಚುವರಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಚುನಾವಣಾ ಸಂದರ್ಭದಲ್ಲಿ ಇದು ಮೂರನೇ ಬಾರಿಯ ಕ್ರಿಮಿನಲ್ ದಾಳಿಯಾಗಿದೆ. ಬಂದೂಕುದಾರಿಗಳು ಬಿಬಿ ಗನ್ ಅಥವಾ ಪಿಲೆಟ್ ಗನ್ನಿಂದ ಶೂಟ್ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆದರೆ ಈ ಕೃತ್ಯವೆಸಗಿದ್ದು ಯಾರು ಅನ್ನೋದು ಗೊತ್ತಾಗಿಲ್ಲ.